ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟು ದಿವಸ ನಾನು ಬ್ಲಾಗ್ ಮಾಡಬೇಕಾದ್ರೆ ಏನೇ ಮಾಡಬೇಕಾದ್ರೂ ಆಲ್ಮೋಸ್ಟ್ ನೀವು ನನ್ನ ರೂಮ್ನೇ ನೋಡಿರ್ತೀರ. ಸೊ ಇವತ್ತು ನಾನು ನಮ್ಮ ಮನೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಿಚನ್ನ ಸ್ಕಿಪ್ ಮಾಡ್ತೀನಿ. ಯಾಕಂದರೆ ಇವಾಗ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅರ್ಜೆಂಟಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಕಿಚನ್ನು ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಕಿಚನ್ ಬಿಟ್ಟು ನಮ್ಮ ಮನೇಲಿರೋ ಎಲ್ಲ ಪ್ಲೇಸಸ್ನು ನಾನು ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಳೆಸಿ. ಸೊ ಬನ್ನಿ, ಹೋಗ್ಬಿಟ್ಟು ಮನೆ ಬಾಗಿಲಿಂದ ಹೋಗ್ಬಿಟ್ಟು ಹೋಮ್ ಟೂರ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಹೋಗೋಣ. ಅಬ್ಬೆ, ಸೊ ಇವಾಗ ಬಂದಿದ ತಕ್ಷಣ ಇಲ್ಲಿ ಸೋಫಾ ಕಾಣುತ್ತೆ, ಈ ಸೈಡು ಬೈಕ್, ಈ ಸೈಡು ಮಿರರ್ ಕಾಣುತ್ತೆ. ಸೊ ಬಂದಿದ ತಕ್ಷಣ ಸ್ಟಾರ್ಟಿಂಗು ಲೆಫ್ಟ್ ಸೈಡಲ್ಲಿ ಮಿರರ್ ಇದೆ, ಆಮೇಲೆ ಸೋಫಾ ಇದೆ. ಸೋಫಾ ಬಗ್ಗೆನು ಒಂದೊಂದು ಸ್ಟೋರಿ ಹೇಳೋದಾದ್ರೆ, ಈ ಸೋಫಾ ನಮ್ಮ ಅಪ್ಪ ತಿಂದಿದ್ದು. ಇದು ಸೋಫಾ ಮೇಲೆ ಹಾಕೋದನ್ನ ನಾನು ಟ್ಯೂಷನ್ ಫೀಸ್ ಆದಾಗ ಶಿವಾಜಿ ನಗರಲ್ಲಿ ಬೈ ಮಾಡಿದ್ದು. ಇಲ್ಲೆಲ್ಲ ಮನೆ ಹತ್ರ ಬಂದಾಗ ಅವರು 600-650 ಹೇಳ್ತಾರೆ ಈ ಸೋಫಾ ಕವರ್ಗೆ. ಶಿವಾಜಿ ನಗರ್ಗೆ ಹೋದಾಗ ನನಗೆ 350 ರುಪೀಸ್ಗೆ ಸೋಫಾ ಕವರು ಬಂದಿತ್ತು. ಸೊ ಕಲರ್ ಮ್ಯಾಚಿಂಗ್ ಮಾಡೋದ್ರಲ್ಲಿ ನಂಗೆ ಸ್ವಲ್ಪ ಜಾಸ್ತಿ ತಲೆ, ಅಂದರೆ ಇವಾಗ ಸ್ಕ್ರೀನ್ ಗ್ರೇ ಕಲರ್ ಇದ್ದರೆ ಇದು ಗ್ರೇ ಕಲರ್ ಇರಬೇಕು, ಆ ಥರ ಮ್ಯಾಚಿಂಗ್ ಮಾಡೋದು ಬೇಕು, ಮ್ಯಾಚಿಂಗ್ ಇರಬೇಕಂತ ನಾನು ಲುಕ್ ಚೆನ್ನಾಗಿ ಬರಬೇಕಂತ ನನ್ನ ತಲೆಯಲ್ಲಿ ಜಾಸ್ತಿ ಇರುತ್ತೆ. ಸೊ ಪಿಂಕ್ ಕಲರ್ ಇತ್ತು, ನಾನು ಇದಕ್ಕೆ ಗ್ರೇ ಕಲರ್ ತಂದುಬಿಟ್ಟು ಹಾಕಿದೆ. ಸೊ ಇಲ್ಲಿರೋದು ಬಾಬಾ ಅಂತ, ಇದು ಹಾಸನ ಹತ್ರ ಕುದುರುಗುಂಡಿ ಅನ್ನೋ ದೇವಸ್ಥಾನದಲ್ಲಿ ಬರುತ್ತೆ. ಇದು ಮುಸ್ಲಿಮ್ಸ್ ದೇವರು, ನಾವು ಕೂಡ ಪೂಜೆ ಮಾಡ್ತೀವಿ, ತುಂಬ ನಂಬ್ತೀವಿ ಕೂಡ. ಇಲ್ಲಿ ಪಕ್ಕದಲ್ಲಿರೋದು ಬಂದರೆ ಇವಾಗ ಆಲ್ರೆಡಿ ಎಲ್ಲರ ಮನೇಲಿ ನೀವು ನೋಡಿರ್ತೀರಾ ಈ ಥರ ಓಡೋ ಕುದುರೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಆ ಕುದುರೆ ಫೋಟೋ ಹಾಕಿರೋದು. ಆಮೇಲೆ ಈ ಕ್ಯಾಲೆಂಡ್ರು ಎಲ್ಲರ ಮನೇಲಿ ಇರುತ್ತೆ, ನಾರ್ಮಲಾಗಿ ನಮ್ಮ ಮನೇಲೂ ಇದೆ. ಸೊ ಇಲ್ಲಿ ಬಂದರೆ ಮಿರರು, ನನಗೆ ಮಿರರ್ ಅಂದರೆ ತುಂಬ ಇಷ್ಟ. ನನ್ನ ರೂಮಲ್ಲಿ ಇದ್ದಿದ್ದ ಮಿರರ್ನ ನಮ್ಮ ಅಪ್ಪ ತೆಗೆಸ್ಬಿಟ್ರು. ಸೊ ಬಂದಿದ ತಕ್ಷಣ ನನ್ನ ರೂಮಿಂದ ಇಲ್ಲಿ ಮಿರರ್ ಇದೆ, ಅಲ್ಲಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರು ಕೂಡ ನಮಗೆ ಮಿರರ್ ಕಾಣುತ್ತೆ. ಇನ್ನು ನಿಮ್ದು ನೀವು ನನ್ನ ಲಾಸ್ಟ್ ಬ್ಲಾಗ್ ನೋಡಿದರೆ ನಮ್ಮ ಮನೇಲಿ 2 ಫಿಶ್ ಇತ್ತು, ಬಟ್ ತೀರೋಯ್ತು ಒಂದು. ಸೊ ಇವಾಗ ಒಂದು ಫಿಶ್ ಇದೆ, ಬಂದು ಎಂಟ್ರೆನ್ಸಲ್ಲಿ ಈ ಫಿಶ್ ಕಾಣುತ್ತೆ. ಇದು ಒಂದು ಪಾಪ ಗೊತ್ತಿಲ್ಲ ಹೆಂಗಿದೆ ಅಂತ, ಬಟ್ ಇವಾಗ ಒಂದಿದೆ. ಅದ್ರ ಪಕ್ಕ ನಮ್ಮಮ್ಮ ಈ ಗ್ಲಾಸ್ದು ಇದ್ದಿಟ್ಟಿದ್ದಾರೆ, ಇದರಲ್ಲಿ ಚಾಕ್ಲೇಟ್ ತುಂಬಿಟ್ಟಿದ್ರು. ಸೊ ಎಲ್ಲ ಖಾಲಿಯಾಗೋಗ್ಬಿಟ್ಟಿದೆ. ಇದು ಬಿಟ್ರೆ ನೆಕ್ಸ್ಟು ನಮ್ಮದು ದೇವ್ರ ಮನೆ. ಈ ದೇವ್ರ ಮನೆ ಬಗ್ಗೆ ಹೇಳೋದಾದರೆ, ನಾವು ಎಲ್ಲ ಮನೆ ಹೋದಾಗಲೂ ದೇವ್ರ ಮನೆ ಸಪ್ರೇಟ್ ಸಪ್ರೇಟ್ ಇರ್ತಿತ್ತು, ಈ ಸಲ ಇಲ್ಲ ಅಂತ ಹೇಳ್ಬಿಟ್ಟು 2 ಮನೆ ಮಾಡ್ಕೊಂಡಿದ್ವಿ ನಾವು ದೇವ್ರ ಪೂಜೆ ಮಾಡೋಕ್ಕೋಸ್ಕರನೇ ಅಂತಾನೆ. ಬಟ್ ಬಾಡಿಗೆ ಅದು ಇದು ಎಲ್ಲ ಜಾಸ್ತಿ ಆಯಿತು ಅಂದ್ಬಿಟ್ಟು ಮತ್ತೆ ಒಂದೇ ಮನೆ ಮಾಡಿ ಹಾಲಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮದು ಬಂದ್ಬಿಟ್ಟು ದೇವ್ರ ಮನೆ. ಸೊ ಇದು ಕ್ಲಾಕ್ ಬಗ್ಗೆ ಹೇಳಿಲ್ಲ, ನಮ್ಮನೇಲಿ ಪುಟಾಣಿ ಪುಟಾಣಿ ಕ್ಲಾಕ್ ಇತ್ತು, ಅದು ನಿಂತೋಯ್ತು. ಅವಾಗ ನಮ್ಮಪ್ಪ ಆ ಕ್ಲಾಕ್ ತೆಗೆದ್ಬಿಟ್ಟು ಹೋಗಿ ಈ ಕ್ಲಾಕ್ ತೊಗೊಂಬಂದ್ರು. ಈ ಗೋಡೆಗೆ ಸಖತ್ತಾಗಿ ಸೂಟ್ ಆಗ್ತಿದೆ, ನನಗೂ ಅಂತೂ ಸಖತ್ ಇಷ್ಟ ಈ ಕ್ಲಾಕ್ ಅಂದರೆ. ಸೊ ಈ ಫೋಟೋದಲ್ಲಿರೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇದು ನಾನು, ಇದು ನಮ್ಮ ಅಣ್ಣ. ನೋಡೋಕ್ಕಿವಾಗ ಸ್ವಲ್ಪ ಚಬ್ಬಿ ಚಬ್ಬಿ ಆಗಿದ್ದೀನಿ, ಆವಾಗ ಸಣ್ಣ ಇದ್ದೆ. ಅವಾಗ ನಾನು ಹಾಸ್ಟ್ಲಲ್ಲಿ ಓದ್ತಾ ಇದ್ದೆ, ನನ್ನ ಬರ್ಡೇ ಪಿಕ್ ಅದು. 2019 ನನ್ನ ಬರ್ಡೇಗೆ ಯಾರು ಇರಲಿಲ್ಲ, ಎಲ್ಲ ಬೆಂಗಳೂರಲ್ಲಿದ್ದರು. ಸೊ ನಮ್ಮ ಅಣ್ಣ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಬಂದು ಕ್ಯಾಮ್ರಾ ತರಿಸಿ ಔಟ್ ಸೈಡ್ ಹೋಗಿ ಕೇಕ್ ತರಿಸಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದ ಹಾಸ್ಟ್ಲಲ್ಲಿಂದ ಕರೆಸ್ಬಿಟ್ಟು. ಸೊ ಅದಂತೂ ಮೆಮೊರಬಲ್ ಅನಿಸುತ್ತೆ, ನನಗೆ ತುಂಬ ಮೆಮೊರಬಲ್ ಅನಿಸುತ್ತೆ. ಯಾಕಂದರೆ ನಮ್ಮ ಅಣ್ಣ ಅಲ್ಲಿಂದ ನನ್ನ ಬಂದುಬಿಟ್ಟು ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದ. ಆಮೇಲೆ ಎಲ್ಲರ ಮನೇಲೂ ಇದ್ದಂಗೆ ಇದೊಂದು ಫ್ರಿಜ್ಜು, ಎಲ್ಲರ ಮನೆ ಥರನೇ ಅಷ್ಟೇ. ಇಲ್ಲಿ ಐಸ್ ಕ್ರೀಮ್ ಬಾಕ್ಸ್ ಓಪನ್ ಮಾಡಿದ್ರೆ ಮೆಣಸಿನ್ಕಾಯಿನೇ ಸಿಗೋದು. ಸೊ ಬೇಡ ಇದು ಓಪನ್ ಮಾಡೋದು. ಅದ್ಬಿಟ್ರೆ ಈ ಕಡೆ ಒಂದು ರೂಮ್ ಅಂತೇನಿಲ್ಲ, ಹಂಗೆ ಒಂಥರ ಶೆಡ್ ಥರ ಇದೆ.
ಸೊ ಇಲ್ಲಿ ಬಂದ್ರೆ ಸಿಂಗಲ್ ಕಾಟ್ ಹಾಕಿದೀವಿ. ಇದು ರೂಮ್ ಅಂದ್ರೆ ಏನ್ ಮಲಗೋ ಅಷ್ಟಿಲ್ಲ, ಯಾಕಂದ್ರೆ ಇದಕ್ಕೆ ಡೋರ್ ಕೂಡ ಇಲ್ಲ. ಅದಕ್ಕೆ ನಮ್ಮ ಅಡಿಗೆ ಮನೆ ತುಂಬಾ ಚಿಕ್ಕದು. ಸೊ ಇಲ್ಲಿ ಪಾತ್ರೆ ಜೋಡಿಸ್ಕೊಂಡಿದೀವಿ, ಇಲ್ಲಿ ಸಿಂಗಲ್ ಕಾಟ್ ಇಟ್ಟಿದೀವಿ. ಇಲ್ಲಿ ಒಂದು ಇದಿದೆ, ಬೀರ್ ಇದೆ. ಈ ಬೀರಲ್ಲಿ ನಮ್ಮ ಅಪ್ಪ ಅಮ್ಮಂದು ಬಟ್ಟೆಗಳಿದೆ, ಇಲ್ಲಿ ಕೆಳಗಡೆ ನನ್ನ ಬಟ್ಟೆಗಳಿದೆ. ಸೊ ನಾವು ಫಸ್ಟ್ ದೊಡ್ಡ ರೂಮ್ ಇದ್ದಾಗ ನನ್ಗೆ ಅಂತಾನೆ ಕಬೋರ್ಡ್ ಎಲ್ಲ ಇತ್ತು. ಸೊ ಇವಾಗ ಸಣ್ಣ ಮನೆಗೆ ಬಂದಿದೀವಿ. ಏನಕ್ಕಪ್ಪ ಈ ಟೂರ್ ಮಾಡ್ತಿದ್ದೀನಿ ಅಂದ್ರೆ, ನಾವು ಮನೆ ಚೇಂಜ್ ಮಾಡ್ತೀವಿ. ಸೊ ನಾವು ಇರೋ ಮನೆನ ಫಸ್ಟ್ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಮ್ ಟೂರ್ ಮಾಡ್ತಿರೋದು. ಸೊ ಇದು ಬಂದ್ಬಿಟ್ಟು ನಮ್ದು ಒಂಥರ ಸ್ಟೋರೇಜ್ ರೂಮ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನನ್ನ ಪುಟಾಣಿ ರೂಮು. ಸೊ ಬನ್ನಿ ತೋರಿಸ್ತೀನಿ. ಇಲ್ಲಿ ಬಂದಿದ ತಕ್ಷಣ ಒಂದು ಸೋಫಾ ಬರುತ್ತೆ. ಸೋಫಾದ ಮೇಲೆ ನನ್ನ ಬ್ಯಾಗ್ ಇದೆ, ಕಾಲೇಜ್ಗೆ ಹೋಗೋ ಬ್ಯಾಗು. ಈ ಬ್ಯಾಗಲ್ಲಿ ವಿಡಿಯೋ ಮಾಡೋಕ್ಕೆ ಏನೇನು ಬೇಕು, ಚಾರ್ಜರು, ಟ್ರೈಪೋಡು, ಮೈಕು ಅದೆಲ್ಲ ಇಟ್ಟಿರ್ತೀನಿ. ಆಮೇಲೆ ಇವಾಗ ಪೌಚ್ ತೆಗೆದೆ, ಪೌಚ್ ಇದೆ. ಇದು ಬಿಟ್ಟರೆ ನನ್ನ ರೂಮ್ ಇದೆ. ಏನಪ್ಪ ಅಂದ್ರೆ ಇದು ಬುದ್ಧ. ಈ ಬುದ್ಧ ನನ್ನ ಫೇವ್ರೇಟು. ಸೊ ನಮ್ಮಪ್ಪ ತಂದಿದ್ರು, ಆ ಮನೆಯಲ್ಲಿದ್ದಾಗ ಹಾಲಲ್ಲಿತ್ತು. ಇಲ್ಲಿ ನಾನು ನನ್ನ ರೂಮಿಗೆ ಹಾಕೊಂಡಿದ್ದೀನಿ. ಸೊ ಇದು ಆಲ್ರೆಡಿ ನೀವು ಗಿಫ್ಟ್ ಓಪನಿಂಗ್ ಅಲ್ಲಿ ನೋಡಿರ್ತೀರ, ಇದು ನನ್ನ ತಂಗಿ ಕೊಟ್ಟಿದ್ದ ಗಿಫ್ಟು. ನನ್ಗೆ ಮನೆ ಡೆಕೋರೇಷನ್ ಮಾಡೋಕ್ಕೆ ತುಂಬ ಐಟಮ್ಸ್ ಇದೆ, ಬಟ್ ಹಾಕೊಳಕ್ ಜಾಗ ಇಲ್ಲ. ಸೊ ಮನೆ ಚೇಂಜ್ ಮಾಡಿದ್ಮೇಲೆ ನಾನೆಲ್ಲ ಹಾಕೊತೀನಿ ಅನಿಸುತ್ತೆ. ಸೊ ಇದು ಬಂದುಬಿಟ್ಟು ಪಾಕೆಟ್ ಥರ, ಏನಾದರೂ ವೇಸ್ಟೇಜ್ ಇದ್ದರೆ ಎಲ್ಲ ಇದ್ರೊಳಗೆ ತುಂಬೋದು. ಈ ಸ್ಕ್ರೀನ್ ಹೇಳೋದಾದರೆ, ನನಗೆ 9 ಫೀಟ್ ಸ್ಕ್ರೀನ್ ಬಂದಿತ್ತು, ಅದರಲ್ಲಿ 3 ಫೀಟ್ ಕಟ್ ಮಾಡಿಬಿಟ್ಟು ಈ ಥರ ಡೆಕೋರೇಷನಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀನಿ.